ನಮಸ್ಕಾರ ವೀಕ್ಷಕರೇ, ಜುಲೈ 2021 ಡಿಸೆಂಬರ್ 2021 ಸಮಯ ಕುಂಭರಾಶಿ ಚಕ್ರದ ಸ್ಥಳೀಯರಿಗೆ ಪ್ರಮುಖವಾದ ಬದಲಾವಣೆಗಳನ್ನು ತರಲಿದೆ. ವಿಶೇಷವಾಗಿ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳು ನಿಮಗೆ ಅನೇಕ ಲಾಭಗಳನ್ನು ತರಲಿವೆ. ವ್ಯಾಪಾರಸ್ಥರು ಸಹ ಈ ಮುಂದಿನ ದಿನಗಳಲ್ಲಿ ಉತ್ತಮ ಲಾಭವನ್ನು ಪಡೆಯಲಿದ್ದಾರೆ. ಮುಂಬರುವ ದಿನಗಳಲ್ಲಿ ಆರ್ಥಿಕ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ನೀವು ಎದುರಿಸಬೇಕಾಗಬಹುದು. ಯಾಕಂದರೆ ಶನಿದೇವ ಮತ್ತು ಗುರುದೇವರ ಜೋಡಿಯು ನಿಮ್ಮ ಅನಗತ್ಯ ವೆಚ್ಚಗಳನ್ನು ಹೆಚ್ಚಿಸುವ ಕೆಲಸ ಮಾಡ್ತಾರೆ. ಈ ವರ್ಷ ವಹಿವಾಟಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ವಿಶೇಷ ಕಾಳಜಿ ವಹಿಸಬೇಕು, ಇಲ್ಲಾಂದರೆ ನಿಮಗೆ ನಷ್ಟವಾಗುವ ಸಾಧ್ಯತೆ ಇದೆ. ವೀಕ್ಷಕರೇ, ಕುಂಭರಾಶಿ ಚಕ್ರದ ಸ್ಥಳೀಯರ ಈ ವಿಚಾರದ ಜೊತೆ ಜೊತೆಗೆ ಇನ್ನು ಸಾಕಷ್ಟು ವಿಚಾರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತಲೂ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಅಂದರೆ ಮುಂದೆ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ಬನ್ನಿ ವೀಕ್ಷಕರೇ, ಹಾಗಾದರೆ ಕುಂಭರಾಶಿ ಭವಿಷ್ಯ ಜುಲೈ 2021 ಡಿಸೆಂಬರ್ 2021 ವಿವಿಧ ಕ್ಷೇತ್ರಗಳಲ್ಲಿ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ವೃತ್ತಿಜೀವನ. ವೃತ್ತಿಜೀವನದಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ನೀವು ಸಮಯದೊಂದಿಗೆ ಮುಂದುವರಿಯೋದನ್ನು ಕಲಿಬೇಕಾಗತ್ತೆ. ಈ ಸಮಯದಲ್ಲಿ ನಿಮ್ಮ ವಿರೋಧಿಗಳು ಸಕ್ರಿಯರಾಗಿರುವ ಸಾಧ್ಯತೆ ಇದೆ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ತೊಂದರೆ ಪಡಿಸೋದಕ್ಕೆ ಸಾಧ್ಯವಾದ ಎಲ್ಲಾ ಪ್ರಯತ್ನಗಳನ್ನು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಈ ಜುಲೈ ಅಂತ್ಯದ ವಾರದಿಂದ ಸೆಪ್ಟೆಂಬರ್ವರೆಗಿನ ಸಮಯವು ನಿಮಗಾಗಿ ತುಂಬಾ ಶುಭವಾಗಿದೆ. ಈ ಸಮಯದಲ್ಲಿ ನೀವು ಅದೃಷ್ಟದ ಬೆಂಬಲವನ್ನು ಪಡಿತೀರಿ ಮತ್ತು ನೀವು ಪ್ರಗತಿಯನ್ನ ಪಡಿತೀರಿ. ಅಕ್ಟೋಬರ್ ತಿಂಗಳಲ್ಲಿ ನೀವು ವರ್ಗಾವಣೆಯನ್ನ ಪಡಿಬಹುದು. ವರ್ಷದ ಅಂತಿಮ ಡಿಸೆಂಬರ್ ತಿಂಗಳಲ್ಲಿ ನೀವು ವಿಶೇಷ ಯಶಸ್ಸು ಪಡೆಯಲಿದ್ದೀರಿ. ವ್ಯಾಪಾರ ವರ್ಗದ ಸ್ಥಳೀಯರು ಅನೇಕ ಅವಕಾಶಗಳನ್ನು ಪಡಿತೀರಿ. ವ್ಯಾಪಾರಸ್ಥರಿಗೆ ಜುಲೈ, ಆಗಸ್ಟ್ ಮತ್ತು ಡಿಸೆಂಬರ್ ತಿಂಗಳುಗಳು ಹೆಚ್ಚು ಪ್ರಯೋಜನಕಾರಿ ಅಂತ ಹೇಳಲಾಗ್ತಾ ಇದೆ. ಈ ಸಮಯದಲ್ಲಿ ನೀವು ನಿಮ್ಮ ಪ್ರಯತ್ನವನ್ನ ಸಾಧ್ಯವಾದಷ್ಟು ಮುಂದುವರಿಸಿ. ಎರಡು, ಆರ್ಥಿಕ ಜೀವನ. ಕುಂಭರಾಶಿ ಚಕ್ರದ ಸ್ಥಳೀಯರು ತಮ್ಮ ಆರ್ಥಿಕ ಜೀವನದಲ್ಲಿ ಸ್ವಲ್ಪ ಕಡಿಮೆ ಅನುಕೂಲಕರ ಫಲಿತಾಂಶಗಳನ್ನು ಪಡಿತಾರೆ ಅಂತ ಹೇಳಬಹುದು. ಯಾಕಂದರೆ ಈ ವರ್ಷದ ಆರಂಭದಿಂದ ಅಂತ್ಯದವರೆಗೆ ಶನಿದೇವ ನಿಮ್ಮ ರಾಶಿಚಕ್ರದ 12ನೇ ಮನೆಯಲ್ಲಿ ಕುಳಿತಿರ್ತಾರೆ. ಇದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ದುರ್ಬಲವಾಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ವೆಚ್ಚಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತವೆ. ಸಮಯ ಇರುವಾಗಲೇ ನಿಮ್ಮ ವೆಚ್ಚಗಳನ್ನು ನೀವು ನಿಯಂತ್ರಿಸದಿದ್ರೆ ಮುಂದಿನ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಮಟ್ಟಿಗೆ ದುರ್ಬಲಗೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಸೆಪ್ಟೆಂಬರ್ ಮಧ್ಯದವರೆಗೆ ಗ್ರಹಗಳ ಸ್ಥಾನಗಳು ಬದಲಾಯಿಸುವ ಕಾರಣದಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತೆ. ಆದರೆ ಹಣವನ್ನು ನೀವು ಸಂಗ್ರಹಿಸುವ ಬಗ್ಗೆ ಯೋಚಿಸುವ ಹೊತ್ತಿಗೆ ನಿಮ್ಮ ವೆಚ್ಚಗಳು ಮತ್ತೆ ಹೆಚ್ಚಾಗುತ್ತವೆ. ವಿಶೇಷವಾಗಿ ಸೆಪ್ಟೆಂಬರ್ 15 ನವೆಂಬರ್ 15 ಮಧ್ಯೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಮತ್ತು ಲೋಕೋಪಕಾರದ ಕೆಲಸಗಳಲ್ಲಿ ಹೆಚ್ಚು ಹಣಕಾಸು ಖರ್ಚನ್ನು ಮಾಡಲಿದ್ದೀರಿ. ಆದ್ದರಿಂದ ಈ ಸಮಯದಲ್ಲಿ ನೀವು ನಿಮ್ಮ ಆದಾಯದಲ್ಲಿ ಕೊರತೆಯನ್ನು ಕಾಣಬಹುದು. ಆದರೆ ಆರಂಭದಿಂದಲೇ ನೀವು ನಿಮ್ಮ ಹಣವನ್ನು ಸಂಗ್ರಹಿಸುವ ಬಗ್ಗೆ ಗಮನಹರಿಸಿದ್ರೆ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನೀವು ನಿಮ್ಮ ಆರ್ಥಿಕ ಜೀವನವನ್ನು ಸ್ವಲ್ಪ ಉತ್ತಮಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ. ಮೂರು, ಶಿಕ್ಷಣ ಜೀವನ. ಕುಂಭರಾಶಿ ಚಕ್ರದ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಮೊದಲಿಗಿಂತ ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಯಶಸ್ಸು ಪಡೆಯೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಕಾಯಬೇಕಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಸೋಲಬಾರದು ಮತ್ತು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರಿ. ಯಾಕಂದರೆ ಶನಿಯ ದೃಷ್ಟಿಯು ಈ ವರ್ಷ ನಿಮ್ಮಿಂದ ಹೆಚ್ಚು ಪರಿಶ್ರಮ ಮಾಡಿಸುತ್ತೆ. ಉನ್ನತ ಶಿಕ್ಷಣದಲ್ಲಿರುವಂತಹ ವಿದ್ಯಾರ್ಥಿಗಳು ಈ ಮುಂದಿನ ದಿನಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ. ಪ್ರಮುಖವಾಗಿ ಸೆಪ್ಟೆಂಬರ್ ತಿಂಗಳು ನಿಮಗೆ ಹೆಚ್ಚು ಅದೃಷ್ಟವಾಗಿರುತ್ತೆ ಅಂತ ಹೇಳಬಹುದು. ತಾಂತ್ರಿಕ ಅಧ್ಯಯನವನ್ನು ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಮುಂದಿನ ದಿನಗಳು ಸಾಮಾನ್ಯವಾಗಿರುತ್ತವೆ. ಮತ್ತೊಂದೆಡೆ ಮಾಧ್ಯಮ, ಮಾಹಿತಿ ತಂತ್ರಜ್ಞಾನ,
ಮತ್ತು ವಾಸ್ತುಶಿಲ್ಪ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ಹಿಂದಿನ ವರ್ಷಗಳಿಗಿಂತ ಈ ವರ್ಷದ ಈ ಸಮಯದಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ. 4. ಕುಟುಂಬ ಜೀವನ. ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು, ಯಾಕಂದರೆ ಈ ಇಡೀ ವರ್ಷ ನೆರಳಿನ ಗ್ರಹ ರಾಹುವು ನಿಮ್ಮ ರಾಶಿಚಕ್ರದ 4ನೇ ಮನೆಯಲ್ಲಿರ್ತಾರೆ. ಪರಿಣಾಮವಾಗಿ ನೀವು ಕೆಲಸದ ಸ್ಥಳದಲ್ಲಿನ ಯಾವುದೇ ಕೆಲಸದಿಂದಾಗಿ ನಿಮ್ಮ ಮನೆಯಿಂದ ದೂರ ಹೋಗಬೇಕಾಗಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬಕ್ಕೆ ಸಮಯ ನೀಡಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ನಿಮ್ಮ ಮತ್ತು ಅವರ ನಡುವೆ ದೂರ ಉಂಟಾಗುವ ಸಾಧ್ಯತೆ ಇದೆ. ಬಾಡಿಗೆ ಮನೆಯಲ್ಲಿರುವ ಸ್ಥಳೀಯರಿಗೆ ಈ ಸಮಯ ಸ್ವಲ್ಪ ಉತ್ತಮವಾಗಿರುತ್ತೆ. ಅದೇ ಸಮಯದಲ್ಲಿ ಮತ್ತೊಂದೆಡೆ ತಮ್ಮ ಸ್ವಂತ ಮನೆಯಲ್ಲಿ ವಾಸ ಮಾಡ್ತಿರೋ ಜನರು ತಮ್ಮ ಮನೆಯಿಂದ ದೂರ ಪ್ರಯಾಣ ಮಾಡಬಹುದಾಗತ್ತೆ. ಈ ಸಮಯದಲ್ಲಿ ನಿಮ್ಮ ಕುಟುಂಬಕ್ಕಾಗಿ ನೀವು ಮನಸ್ಫೂರ್ತಿಯಿಂದ ಖರ್ಚು ಮಾಡ್ತೀರಿ. ಇದರಿಂದಾಗಿ ನಿಮ್ಮ ಸಾಕಷ್ಟು ಹಣಕಾಸು ಖರ್ಚಾಗುತ್ತೆ. ಕೆಲವು ಕುಟುಂಬ ಬಾಧೆಗಳಿಂದಾಗಿ ನಿಮ್ಮ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಇದರಿಂದಾಗಿ ನಿಮ್ಮ ಮೇಲೆ ಹೆಚ್ಚುವರಿ ಆರ್ಥಿಕ ಹಣದ ಹೊರೆ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಕಿರಿಯ ಸಹೋದರರು ಕೆಲವು ಸಮಸ್ಯೆಗಳನ್ನು ಹೊಂದಿರ್ತಾರೆ. ಅದೇ ಸಮಯದಲ್ಲಿ ಮತ್ತೊಂದೆಡೆ ಹಿರಿಯ ಸಹೋದರ ಅಥವಾ ಸಹೋದರಿಯರೊಂದಿಗೆ ಯಾವುದೇ ವಿಷಯದ ಬಗ್ಗೆ ವಿವಾದವಾಗುವ ಸಾಧ್ಯತೆ ಇದೆ. ಪೋಷಕರು ಸಹ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇದರಿಂದಾಗಿ ನೀವು ಮಾನಸಿಕ ಒತ್ತಡವನ್ನು ಅನುಭವಿಸ್ತೀರಿ. ಅಂತಹ ಸಂದರ್ಭದಲ್ಲಿ ನಿಮ್ಮ ಕುಟುಂಬದೊಂದಿಗೆ ಸಮಯವನ್ನು ಕಳೆಯೋದು ಮತ್ತು ಅವರೊಂದಿಗೆ ಸ್ಪಷ್ಟವಾಗಿ ಮಾತನಾಡೋದಕ್ಕೆ ಪ್ರಯತ್ನಿಸೋದು ತುಂಬ ಉತ್ತಮ ಅಂತ ಹೇಳಲಾಗಿದೆ. 5. ವೈವಾಹಿಕ ಜೀವನ ಮತ್ತು ಮಕ್ಕಳು. ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ. ನಿಮ್ಮ ದಾಂಪತ್ಯ ಜೀವನವು ಉತ್ತಮವಾಗಿರುತ್ತೆ. ಇದರೊಂದಿಗೆ ಜೀವನ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸುತ್ತೆ. ನಿಮ್ಮ ಜೀವನ ಸಂಗಾತಿ ಉದ್ಯೋಗದಲ್ಲಿದ್ದರೆ ಅಥವಾ ವ್ಯಾಪಾರದಲ್ಲಿ ತೊಡಗಿದ್ರೆ ಅವರು ತಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮ ಯಶಸ್ಸನ್ನು ಪಡೀತಾರೆ. ಇದರಿಂದಾಗಿ ನೀವಿಬ್ಬರೂ ಸಂತೋಷವಾಗಿರ್ತೀರಿ. ಈ ಸಮಯದಲ್ಲಿ ನಿಮ್ಮಿಬ್ಬರ ನಡುವೆ ಯಾವುದೇ ವಿವಾದ ನಡೆಯುತ್ತಿದ್ರೆ ಅದು ಸಹ ಪರಿಹರಿಸಲ್ಪಡುತ್ತೆ ಮತ್ತು ನೀವಿಬ್ಬರೂ ಎಲ್ಲಾದರೂ ಸುತ್ತಾಡೋದಕ್ಕೆ ಹೋಗೋದಕ್ಕೆ ಯೋಚಿಸಬಹುದು. ನಿಮ್ಮ ವೈವಾಹಿಕ ಜೀವನಕ್ಕಾಗಿ ಜುಲೈನಿಂದ ಆಗಸ್ಟ್ವರೆಗಿನ ಸಮಯವು ಸ್ವಲ್ಪ ಕಡಿಮೆ ಅನುಕೂಲಕರವಾಗಿರಲಿದೆ, ಯಾಕಂದರೆ ಈ ಸಮಯದಲ್ಲಿ ನಿಮ್ಮ 7ನೇ ಮನೆಯ ಅಧಿಪತಿ ಸೂರ್ಯಗ್ರಹವು 6ನೇ ಮನೆಗೆ ಸಂಚರಿಸುತ್ತೆ. ಅದರ ಮೇಲೆ ಶನಿಯ ದೃಷ್ಟಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಏನನ್ನೇ ಹೇಳುವ ಮೊದಲು ಸರಿಯಾಗಿ ಯೋಚಿಸೋದು ಅಗತ್ಯ, ಇಲ್ಲದಿದ್ದರೆ ಸಂಗಾತಿಯೊಂದಿಗೆ ಜಗಳದ ಸಾಧ್ಯತೆಯೂ ಇದೆ. ಜುಲೈನಿಂದ ಆಗಸ್ಟ್ ತಿಂಗಳ ಸಮಯದಲ್ಲಿ ನಿಮ್ಮ ಮಕ್ಕಳು ಅದೃಷ್ಟದ ಬೆಂಬಲವನ್ನು ಪಡೀತಾರೆ. ಇದರಿಂದಾಗಿ ಅವರು ಪ್ರಗತಿ ಪಡೀತಾರೆ. ಇದರೊಂದಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಕುಟುಂಬದೊಂದಿಗೆ ಎಲ್ಲಾದರೂ ಸುತ್ತಾಡಲು ನೀವು ಯೋಚಿಸಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಜೀವನ ಸಂಗಾತಿಯ ಮೂಲಕ ಗೌರವ ಪಡಿತೀರಿ. ಆದರೆ ನಿಮ್ಮ ಶನಿದೇವರ ದೃಷ್ಟಿಯು ಈ ವರ್ಷದಲ್ಲಿ ಆಗಾಗ ನಿಮ್ಮ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಯನ್ನು ನೀಡುವ ಕೆಲಸ ಮಾಡುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಮತ್ತು ನಿಮ್ಮ ಜೀವನ ಸಂಗಾತಿ ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರುವ ಅಗತ್ಯವಿದೆ. 6. ಪ್ರೀತಿ ಜೀವನ. ಈ ಮುಂದಿನ ದಿನಗಳು ನಿಮ್ಮ ಪ್ರೀತಿ ಜೀವನಕ್ಕೆ ಅನುಕೂಲಕರವಾಗಿರಲಿದೆ, ಯಾಕಂದರೆ ನಿಮ್ಮ ಪ್ರೀತಿಪಾತ್ರರು ತನ್ನ ಸಿಹಿಯಾದ ಮಾತುಗಳಿಂದ ನಿಮ್ಮ ಹೃದಯವನ್ನು ಸಂತೋಷಪಡಿಸುವಲ್ಲಿ ಯಶಸ್ವಿಯಾಗ್ತಾರೆ. ಈ ಸಮಯದಲ್ಲಿ ನಿಮ್ಮ ಪ್ರೀತಿ ಹೆಚ್ಚಾಗುತ್ತೆ. ಇದರಿಂದಾಗಿ ನೀವಿಬ್ಬರು ನಿಮ್ಮ ಸಂಬಂಧವನ್ನು ಮುಂದುವರಿಸುವ ಬಗ್ಗೆ ಯೋಚಿಸಬಹುದು ಮತ್ತು ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಮುಂಬರುವ ದಿನಗಳು ನಿಮ್ಮ ಪ್ರೀತಿಗೆ ತುಂಬ ಉತ್ತಮವಾಗಿದೆ ಅಂತ ಹೇಳಬಹುದು. 7. ಆರೋಗ್ಯ ಜೀವನ. ಕುಂಭರಾಶಿ ಚಕ್ರದ ಸ್ಥಳೀಯರು ಈ ಮುಂದಿನ ದಿನಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು, ಯಾಕಂದರೆ ನಿಮ್ಮ ರಾಶಿಚಕ್ರದ ಅಧಿಪತಿ ಶನಿದೇವ ಈ ವರ್ಷದುದ್ದಕ್ಕೂ ನಿಮ್ಮ ರಾಶಿಚಕ್ರದ 12ನೇ ಮನೆಯಲ್ಲಿ ಕುಳಿತಿರ್ತಾರೆ. ಇದರಿಂದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ನಿಮಗೆ ಹೊಟ್ಟೆ ನೋವು, ಎಸಿಡಿಟಿ, ಕೀಲುಗಳ ನೋವು, ಅಜೀರ್ಣ, ಶೀತದಂತಹ ಸಮಸ್ಯೆಗಳು ಈ ಪೂರ್ತಿ ಸಮಯ ನಿಮ್ಮನ್ನು ಕಾಡುವ ಸಾಧ್ಯತೆ ಇದೆ. ಇದರಿಂದಾಗಿ ನೀವು ಪೂರ್ತಿ ಮನಸ್ಸಿಟ್ಟು ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ನೀವು ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಮತ್ತು ನಿರ್ಲಕ್ಷಿಸದೆ ಸಮಯ ಇರುವಾಗಲೇ ಉತ್ತಮ ವೈದ್ಯರನ್ನು ಸಂಪರ್ಕಿಸಿ.
ಇಲ್ಲದಿದ್ರೆ ಮುಂದಿನ ಸಮಯದಲ್ಲಿ ಈ ಸಮಸ್ಯೆಗಳು ದೊಡ್ಡ ರೋಗಗಳಾಗಿ ಬದಲಾಗಬಹುದು. ವಿಶೇಷವಾಗಿ ಸೆಪ್ಟೆಂಬರ್ ಮಧ್ಯದ ಸಮಯದವರೆಗೂ ನೀವು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ಹಾಗಾದ್ರೆ ಕುಂಭರಾಶಿ ಚಕ್ರದ ಸ್ಥಳೀಯರ ಮುಂದಿನ ದಿನಗಳು ಹೇಗಿರುತ್ತೆ, ಹಾಗೆ ಅವರಿಗಿರುವ ತೊಂದರೆಗಳೇನು ಅಂತ, ಇದರ ಜೊತೆಗೆ ನಾವೀಗ ಹೇಳುವಂತಹ ಮಾರ್ಗಗಳನ್ನು ಅನುಸರಿಸುವುದರ ಮೂಲಕ ಅವರಿಗಿರುವಂತಹ ತೊಂದರೆಗಳನ್ನು ಸರಿಪಡಿಸಿಕೊಳ್ಬಹುದು. ಒಂದು, ಶುಕ್ರ ಗ್ರಹದ ರತ್ನವಜ್ರ ಅಥವಾ ಉತ್ತಮ ಗುಣಮಟ್ಟದ ಓಪೆಲ್ ರತ್ನವನ್ನು ಯಾವುದೇ ಶುಕ್ರವಾರದಂದು ಧರಿಸಿ. ಇದರಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡಿತೀರಿ. ಇದನ್ನ ನೀವು ಬೆಳ್ಳಿಯ ಉಂಗುರದಲ್ಲಿ ತಯಾರಿಸಿ ಯಾವುದಾದರೂ ಬೆರಳಿನಲ್ಲಿ ಧರಿಸಿ. ಎರಡು, ನಾಲ್ಕು ಮುಖ ಅಥವಾ ಏಳು ಮುಖ ರುದ್ರಾಕ್ಷಿಯನ್ನು ಧರಿಸೋದು ನಿಮಗೆ ಶುಭ ಅಂತ ಹೇಳ್ಬೋದು. ಮೂರು, ಪ್ರತಿದಿನ ಹಸುವಿಗೆ ರೊಟ್ಟಿಯನ್ನು ತಿನ್ನಿಸಿ ಅಥವಾ ಪ್ರತಿ ಶನಿವಾರದಂದು ಅಶ್ವಥ ಮರವನ್ನು ಮುಟ್ಟದೆ ನೀರನ್ನು ಅರ್ಪಿಸಿ. ನಾಲ್ಕು, ಶನಿವಾರದಂದು ಇರುವೆಗಳಿಗೆ ಆಹಾರ ನೀಡೋದು ನಿಮ್ಮ ಅನೇಕ ಸಮಸ್ಯೆಗಳನ್ನು ನಿವಾರಿಸುತ್ತೆ. ಐದು, ನಿಮ್ಮ ಯಾವುದೇ ಕಾರ್ಯ ಪೂರ್ಣಗೊಳ್ಳದಿದ್ದರೆ ಅದಕ್ಕಾಗಿ ಯಾವುದಾದರೂ ಅಂಗವಿಕಲರಿಗೆ ಹೊಟ್ಟೆ ತುಂಬ ಊಟ ಮಾಡಿಸೋದು ನಿಮಗೆ ಪ್ರಯೋಜನಕಾರಿ ಅಂತ ಹೇಳಲಾಗ್ತಾ ಇದೆ. ಆರು, ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮಿಯನ್ನು ಆರಾಧಿಸಿ. ವೀಕ್ಷಕರೇ, ನೋಡಿದ್ರಲ್ಲ, ಹಾಗಾದ್ರೆ ಕುಂಭರಾಶಿ ಭವಿಷ್ಯ ಜುಲೈ 2021 ಡಿಸೆಂಬರ್ 2021 ಹೇಗಿರುತ್ತೆ ಅನ್ನುವಂಥ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇದರ ಜೊತೆಗೆ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಸದಾ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.